ತುಂಗಭದ್ರಾ ಜಲಾಶಯ ಭರ್ತಿಗೆ ಕ್ಷಣಗಣನೆ, ನದಿಗೆ ನೀರು ಬಿಡುಗಡೆ. ತುಂಗಭದ್ರಾ ಜಲಾಶಯ ಭರ್ತಿಗೆ ಕ್ಷಣಗಣನೆ ಆರಂಭವಾಗಿದ್ದು, ಶನಿವಾರ ಮಧ್ಯಾಹ್ನ 3 ಗಂಟೆಯಿಂದ ಜಲಾಶಯದಿಂದ 25,000 ಕ್ಯುಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ ಎಂದು ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಮಂಜುನಾಥ್ ತಿಳಿಸಿದ್ದಾರೆ. ನದಿ ಪಾತ್ರದ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ತುಂಗಭದ್ರಾ ಎಡದಂಡೆ ಉಪಕಾಲುವೆ ಸ್ಥಳಕ್ಕೆ ಪ್ರತಾಪ್ ಗೌಡ ಪಾಟೀಲ್ ಭೇಟಿ ಪರಿಶೀಲನೆ. ಕನಕಗಿರಿ ಬಳಿ ತುಂಗಭದ್ರಾ ಎಡದಂಡೆ ಉಪಕಾಲುವೆಗೆ ಭೋಂಗ ಬಿದ್ದಿದ್ದು, ಸ್ಥಳಕ್ಕೆ ಪ್ರತಾಪ್ ಗೌಡ ಪಾಟೀಲ್ ಭೇಟಿ ನೀಡಿ ಪರಿಶೀಲಿಸಿದರು. ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಅವರು ಬೇಗ ಕಾಲುವೆ ದುರಸ್ತಿಗೊಳಿಸಿ ನೀರು ಹರಿಸಲು ಸೂಚಿಸಿದರು. ಬಸವಸಾಗರದಿಂದ 6 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ, ಜಲಾವೃತಗೊಂಡ ಜಲದುರ್ಗ ಸೇತುವೆ. ಲಿಂಗಸಗೂರು ತಾಲೂಕಿನ ಬಸವಸಾಗರ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದರಿಂದ ಐತಿಹಾಸಿಕ ಜಲದುರ್ಗ ಸೇತುವೆ ಶನಿವಾರ ಸಂಪೂರ್ಣ ಮುಳುಗಡೆಯಾಗಿದೆ. ಇದರಿಂದ ಸಂಪರ್ಕ ಸ್ಥಗಿತಗೊಂಡಿದೆ. ಕಡಬೂರು ಗ್ರಾಮದಲ್ಲಿ ಡೆಂಗಿ ಜ್ವರ, ಗ್ರಾಮಕ್ಕೆ ವೈದ್ಯರು ಭೇಟಿ. ತಿಂಗಳಲ್ಲಿ 3 ಜನರಿಗೆ ಡೆಂಗಿ ಜ್ವರ, ಗ್ರಾಮಕ್ಕೆ ತೋರಣದಿನ್ನಿ ವೈದ್ಯಾಧಿಕಾರಿ ಡಾಕ್ಟರ್ ಬಿಪಿ ಸಿಂಗ್ ಭೇಟಿ. ಸ್ವಚ್ಛತೆ ಕಾಪಾಡುವಂತೆ ಸಾರ್ವಜನಿಕರಲ್ಲಿ ಮನವಿ. ನೆರವಿಗೆ ಮುಂದಾದ ಮಸ್ಕಿ ಜನತೆ. ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರ ನೆರವಿಗೆ ಧಾವಿಸಿದ ಮಸ್ಕಿಯ ಜನತೆ. ಗಚ್ಚಿನ ಮಠ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಸಂಘಟನೆಗಳಿಂದ ಪಟ್ಟಣದಲ್ಲಿ ದೇಣಿಗೆ ಸಂಗ್ರಹ. ಸಿಂಧನೂರಿನಲ್ಲಿ ಸೌಹಾರ್ದ ಸಹಕಾರಿಯ 2ನೇ ಮಹಾಸಭೆ. ಸಿಂಧನೂರಿನಲ್ಲಿ ಸೌಹಾರ್ದ ಸಹಕಾರಿಯ 2ನೇ ವಾರ್ಷಿಕ ಮಹಾಸಭೆ ಜರುಗಿತು. ಸಭೆಯಲ್ಲಿ ಸಹಕಾರಿ ಮುಖಂಡ ಕೆ ವಿರೂಪಾಕ್ಷಪ್ಪ, ಆರ್ ತಿಮ್ಮಯ್ಯ ಶೆಟ್ಟಿ, ಪ್ರತಾಪ್ ಗೌಡ ಪಾಟೀಲ್, ಮಂಜುಳಾ ಪಾಟೀಲ್ ಸೇರಿದಂತೆ ಹಲವಾರು ಸಹಕಾರಿಯ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣ, ಜನರಲ್ಲಿ ಇದೀಗ ಆತಂಕ. ಒಂದೇ ವಾರದಲ್ಲಿ ಬಂಗಾರದ ಅಂಗಡಿ, ಬಟ್ಟೆ ಅಂಗಡಿ, ಪಂಪ್ ಸೆಟ್ ಸೇರಿದಂತೆ 4 ಕಡೆ ಕಳ್ಳತನ. ಅಂಗಡಿಯೊಂದರಲ್ಲಿ ಕಳ್ಳರ ಕೈಚಳಕ ಬಯಲಾಗಿದೆ. ಸಾರ್ವಜನಿಕರು ಭಯಗೊಂಡಿದ್ದು ರಾತ್ರಿ ಗಸ್ತು ಬಲಪಡಿಸುವಂತೆ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರಿಂದ ಒತ್ತಾಯ. ಬಳಿಯ ತುಂಗಭದ್ರಾ ಎಡದಂಡೆ ಕಾಲುವೆ ಭೋಂಗ, ಬಿದ್ದ ಸ್ಥಳಕ್ಕೆ ಜನಪ್ರತಿನಿಧಿಗಳು ಭೇಟಿ. ಕನಕಗಿರಿ ಬಳಿಯ ತುಂಗಭದ್ರಾ ಎಡದಂಡೆ ಉಪ ಕಾಲುವೆಯಲ್ಲಿ ಭೋಂಗ ಬಿದ್ದ ಸ್ಥಳಕ್ಕೆ ಶನಿವಾರ ಕೊಪ್ಪಳದ ಸಂಸದ ಕರಡಿ ಸಂಗಣ್ಣ, ಶಾಸಕರಾದ ವೆಂಕಟರಾವ್ ನಾಡಗೌಡ, ಬಸವರಾಜ್ ದಡೆಸ್ಗು, ಪಂಪಣ್ಣ ಮನವಳ್ಳಿ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಬೇಗ ಕಾಲುವೆ ದುರಸ್ತಿಗೊಳಿಸಿ ಕಾಲುವೆಗೆ ನೀರು ಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದಲ್ಲಾದಂಥ ನೆರೆ ಹಾವಳಿ ಸಂಬಂಧಪಟ್ಟಂತೆ ಈಗ ಅನೇಕ ತಂಡಗಳು ಅವರವರ ಊರುಗಳಲ್ಲಿ ಅನೇಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ದಯವಿಟ್ಟು ತಮ್ಮ ತಮ್ಮ ಕಾರ್ಯದಲ್ಲಿ ತಾವು ಸದೃಢರಾಗಿ ಉಂಟಾಗಿರ್ತಕ್ಕಂಥ ನೆರೆ ಹಾವಳಿಯ ಜನರ ಕಣ್ಣೀರನ್ನು ಒರೆಸೋಣ. ಇವತ್ತು ನೋಡಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಮನೆ ಮಠ ಜಾನುವಾರುಗಳನ್ನು ಕಳ್ಕೊಂಡು ಬೀದಿಗೆ ಬಿದ್ದಿರ್ತಕ್ಕಂಥ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ ಬಂದಿದೆ. ಸೊ ನಾವು ಅವರಿಗೆ ಆಗದೆ ಮತ್ತೆ ಯಾರಾಗ್ತಾರೆ? ಸೊ ದಯವಿಟ್ಟು ನಮ್ಮಂತೆ ನೀವೆಲ್ಲರೂ ಕೂಡ ಬಂದು ಕೈ ಜೋಡಿಸಿ ಉತ್ತರ ಕರ್ನಾಟಕದಲ್ಲಿ ಆದಂತಹ ನೆರೆ ಸಂತ್ರಸ್ತಿಗೆ ಕಣ್ಣೀರನ್ನು ಒರೆಸೋಣ.